ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ರೆ ಕನ್ನಡ ಟೆಕ್ ಎಡಿಟ್ ಚಾನಲ್. ಫ್ರೆಂಡ್ಸ್, ನಿಮ್ಮ ಒಂದು ಚಾನಲ್ ಎದಕ್ಕೆ ಗ್ರೋ ಆಗ್ತಾ ಇಲ್ಲ? ನೀವು ಮಾಡುತ್ತಿರುವ 5 ಬಿಗ್ ಮಿಸ್ಟೇಕ್ ಏನು? ಆ ಮಿಸ್ಟೇಕ್ನಿಂದ ನಿಮ್ಮ ಚಾನಲ್ ಏನಾದರೂ ಪ್ರಾಬ್ಲಮ್ ಆಗುತ್ತಾ? ಅದಕ್ಕೆ ಏನು ಸೊಲ್ಯೂಷನ್ ಅಂತ ನಾನು 5 ಸ್ಟೆಪ್ಪಲ್ಲಿ ತಿಳಿಸ್ತೀನಿ ಅಂತ ಹೇಳ್ತಾ ಇವತ್ತು ಈ ವಿಡಿಯೋ ಕೊನೆಯವರೆಗೆ ನೋಡಬೇಕು. ನೀವು ಈ ವಿಡಿಯೋ ಕೊನೆಯವರೆಗೆ ನೋಡಿದರೆ ನೀವು ಮಾಡುತ್ತಿರುವ 5 ಬಿಗ್ ಮಿಸ್ಟೇಕನ್ನು ನಾನು ನಿಮಗೆ ತಿಳಿಸ್ತೀನಿ, ಅದರ ಮತ್ತು ಅದ್ರ ಸೊಲ್ಯೂಷನ್ ಕೂಡ ತಿಳಿಸ್ತೀನಿ ಅಂತ ಹೇಳ್ತಾ ಇವತ್ತು ಸ್ಟಾರ್ಟ್ ಮಾಡೋಣ. ಇವತ್ತು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರಾದರೂ ನನ್ನ ಚಾನಲ್ ಸಮಯ ನೋಡ್ತಾರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಬೆಲ್ ಬಟನ್ ಕ್ಲಿಕ್ ಮಾಡಿ. ನಾ ಯಾವುದೇ ಥರ ಯೂಟ್ಯೂಬ್ ವಿಡಿಯೋಸು ಯಾವುದೇ ಒಂದು ವಿಡಿಯೋ ಹಾಕಿರೋ ನಿಮಗೆ ನೋಟಿಫಿಕೇಶನ್ ಬರುತ್ತೆ, ಅದ್ರ ಮೂಲಕ ನೀವು ವಿಡಿಯೋ ನೋಡ್ಬೋದು ಅಂತ ಹೇಳ್ತಾ ಇವತ್ತು ಸ್ಟಾರ್ಟ್ ಮಾಡೋಣ ಬನ್ನಿ. ಫ್ರೆಂಡ್ಸ್, ಮೊದಲನೇ ಬಿಗ್ ಮಿಸ್ಟೇಕ್ ಬಂದುಬಿಟ್ಟು, ಮೊದಲನೇ ಮಿಸ್ಟೇಕ್ ನೀವು ಏನು ಮಾಡ್ತಾ ಅಂದರೆ ಹೇಳ್ಬೇಕಾರೆ ನೀವು ನಿಮ್ಮ ವಿಡಿಯೋ ತಮ್ಮೇಲೆ ಮೇನ್ ಪಾಯಿಂಟ್ ತಮ್ಮೇಲಲ್ಲಿ ಏನು ಮಿಸ್ಟೇಕ್ ಮಾಡ್ತಾರೆ ಅಂತಲೇ ಹೇಳ್ಬೇಕಾರೆ ನೀವು ವಿಡಿಯೋ ಮಾಡಿರ್ತಾರ ವಿಡಿಯೋ ಮಾಡಿರ್ತಾರ ಆದರೆ ಅದರ ತಕ್ಕಂತೆ ತಮ್ಮೇಲೆ ಮಾಡೋದಿಲ್ಲ. ನಾನು ಎಕ್ಸಾಂಪಲ್ ಆಗಿ ಹೇಳ್ಬೇಕಾದ್ರೆ ತುಂಬ ಯೂಟ್ಯೂಬರ್ಸ್ ವಿಡಿಯೋ ನೋಡಿದ್ದೀನಿ, ನಾನು ತುಂಬ ಯೂಟ್ಯೂಬರ್ಸ್ ನೋಡಿದ್ದೀನಿ ವಿಡಿಯೋ ನೋಡಿದ್ದೀನಿ, ಅವರು ವಿಡಿಯೋ ಮಾಡಿರ್ತಾರೆ ಸಖತ್ತಾಗಿ, ಅವ್ರ ಕಂಟೆಂಟ್ಸ್ ಮಾತ್ರ ಸಖತ್ತಾಗಿದೆ, ನನಗೆ ಮಾತ್ರ ಇಷ್ಟ ಆಗಿದೆ ಅವ್ರ ಕಂಟೆಂಟ್ಸು. ಆದರೆ ಅವರ ತಮ್ಮೇಲೆ ನೋಡಿದ್ದೀನಿ ನಾನು, ಅವ್ರ ತಮ್ಮೇಲೆ ಏನು ಸಖತ್ತಾಗಿಲ್ಲ, ಬೆಸ್ಟ್ ಇಲ್ಲ. ಅವ್ರ ತಮ್ಮೇಲೆ ಆ ವಿಡಿಯೋಗೆ ಆ ತಮ್ಮೇಲೆಗೆ ಎರಡು ಮ್ಯಾಚಿಂಗೇ ಆಗಿಲ್ಲ ಹೇಳ್ಬೇಕ್ರೆ ಆ ತಮ್ಮೇಲೆ. ಅದಕ್ಕೋಸ್ಕರ ಅವ್ರು ವಿಡಿಯೋ ಎಷ್ಟೋ ಕಷ್ಟಪಟ್ಟು ವಿಡಿಯೋ ಮಾಡಿದ್ದಾರೆ, ಆದರೆ ಅವ್ರ ವಿಡಿಯೋ ವ್ಯೂಸ್ ಕಡಿಮೆ ಆಗಿದೆ. ಅದರಿಂದ ನೀವೇನು ಮಾಡ್ಕೊಂಡ್ರೆ ಬೆಸ್ಟ್ ತಮ್ಮೇಲೆ ಮಾಡೋಕತ್ತೆ. ನಿಮಗೆ ಹೇಳ್ಬೇಕಾದ್ರೆ ಎಕ್ಸಾಂಪಲ್, ನಿಮಗೆ ತಮ್ಮೇಲೆ ಮಾಡೋಕ್ಕೆ ಬರೋದಿಲ್ಲ ಅಂದರೆ ನೀವೇನು ಮಾಡ್ಬೋದು, ಔಟ್ ಟು ಗೆಟ್ ಅಂತ ಸರ್ಚ್ ಮಾಡಿ, ಔಟ್ ಟು ಗೆಟ್ ಅಂತ ನೀವು ಯೂಟ್ಯೂಬಲ್ಲಿ ಸರ್ಚ್ ಮಾಡಿ, ಬೆಸ್ಟ್ ತಮ್ಮೇಲೆ ಅಂತ ಕ್ರಿಯೇಟ್ ಅಂತ ಸರ್ಚ್ ಮಾಡಿದಾಗ ಅಲ್ಲಿ ಯೂಟ್ಯೂಬಲ್ಲಿ ವಿಡಿಯೋ ಬರುತ್ತೆ. ಆ ವಿಡಿಯೋ ನೋಡಿ ನೀವು ತಮ್ಮೇಲೆ ಕ್ರಿಯೇಟ್ ಮಾಡ್ಬೋದು, ಮಾಡ್ಕೊಳ್ಳಿ. ನೀವು ಬೆಸ್ಟ್ ತಮ್ಮೇಲೆ ಕ್ರಿಯೇಟ್ ಮಾಡಬೇಕು. ನೀವು ಹೇಳ್ಬೇಕಾದ್ರೆ ನೀವು ತಮ್ಮೇಲೆ ಮೇಲೆ ಇರುತ್ತೆ, ಹೇಳ್ಬೇಕಾದ್ರೆ ನೀವು ಬೆಸ್ಟ್ ತಮ್ಮೇಲೆ ಎಲ್ಲಾದರೂ ಕ್ರಿಯೇಟ್ ಮಾಡಿ ಹಾಕಿದ್ರೆ ಆ ವಿಡಿಯೋಗೂ ನೀವು ನೋಡ್ಬೋದು. ಆ ವಿಡಿಯೋಗೆ ತಮ್ಮೇಲೆ ನೋಡಿ ಕ್ಲಿಕ್ ಮಾಡಿ, ಆನಂತರ ನಿಮಗೆ ವ್ಯೂಸ್ ಬರುತ್ತೆ, ಆನಂತರ ಸಬ್ಸ್ಕ್ರೈಬ್ ಬರುತ್ತೆ, ಆನಂತರ ವಾಚ್ ಟೈಮ್ ಬರುತ್ತೆ, ನಿಮ್ಮ ಚಾನಲ್ ಗ್ರೋ ಆಗೋಕೆ ಸ್ಟಾರ್ಟ್ ಮಾಡುತ್ತೆ. ಮೊದಲನೇ ಹೇಳ್ಬೇಕಾ, ನೀವು ಬೆಸ್ಟ್ ತಮ್ಮೇಲೆ ಮಾಡೋಕತ್ತೆ, ತಮ್ಮೇಲೆ ಮಾಡಿದಾಗ ನಿಮ್ಮ ಚಾನಲ್ ಗ್ರೋ ಆಗುತ್ತೆ. ಅದಕ್ಕೋಸ್ಕರ ಮತ್ತು ಡಿಫ್ರೆಂಟ್ ತಮ್ಮೇಲೆ ಮಾಡಿ, ಸಖತ್ತಾಗಿ ಮಾಡಿ ತಮ್ಮೇಲೆ. ಮತ್ತು ಅದರ ಜೊತೆಗೆ ತುಂಬ ಜನ ಮಾಡ್ತಾರೆ ಪೌಂಡ್ಸನ್ನು, ಹಳೆ ಪೌಂಡ್ಸ್ ಹಾಕ್ತಾರೆ, ಹೊಸ ಪೌಂಡ್ಸ್ ಯಾವಾಗ ಡಿಫ್ರೆಂಟ್ ಪೌಂಡ್ಸ್. ನಿಮ್ಮ ಪೌಂಡ್ಸ್ ಇಲ್ಲಿಂದ ಗೂಗಲಿಗೆ ಸರ್ಚ್ ಮಾಡಿ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ, ಅಲ್ಲಿಂದ ಇದು ಮಾಡಿ ನೀವು ಬೆಸ್ಟ್ ತಮ್ಮೇಲೆ ಕ್ರಿಯೇಟ್ ಮಾಡಿ. ಇದು ಮೊದಲನೇ ಬಿಗ್ ಹೇಳ್ಬೇಕಾದ್ರೆ ಮೊದಲನೇ ಬಿಗ್ ಮಿಸ್ಟೇಕ್ ಇದು. ಇನ್ನು ಸೆಕೆಂಡ್ ಬಿಗ್ ಮಿಸ್ಟೇಕ್ ಏನಪ್ಪ ಅಂದರೆ ನೀವು ಮಾಡೋದಂದರೆ ವಿಡಿಯೋ ಟೈಟಲ್ ಹೇಳ್ಬೇಕಾದ್ರೆ ನಾನು ಎಕ್ಸಾಂಪಲ್ ಕೊಟ್ಟು ಹೇಳ್ಬೇಕಾರೆ, ನೀವು ಯಾವುದೋ ಒಂದು ವಿಡಿಯೋ ಮಾಡ್ತಾರೆ, ನಾನೇ ಎಕ್ಸಾಂಪಲ್ ನನ್ನ ಎತ್ತು, ನಾನು ಯಾವುದೋ ಒಂದು ವಿಡಿಯೋ ಮಾಡಿದೆ, ಈಗ ಔಟ್ ಟು ಗೆಟ್ ಸಬ್ಸ್ಕ್ರೈಬ್ ಅಂತ ವಿಡಿಯೋ ಮಾಡಿದ್ದೀನಿ, ಆ ವಿಡಿಯೋ ಮಾಡಿದ್ದೀನಿ, ಆ ವಿಡಿಯೋ ತಕ್ಕಂತೆ ನಾನು ಟೈಟಲ್ ಹಾಕಬೇಕು, ಆ ವಿಡಿಯೋ ತಕ್ಕಂತೆ ನಾನು ಟೈಟಲ್ ಹಾಕಬೇಕು. ತುಂಬ ಜನ ಏನು ಮಾಡ್ತಾರೆ, ಔಟ್ ಟು ಗೆಟ್ ಸಬ್ಸ್ಕ್ರೈಬ್ ಅಂತ ವಿಡಿಯೋ ಮಾಡಿರ್ತಾರೆ, ಎಕ್ಸಾಂಪಲ್ ಕೊಟ್ಟು ಹೇಳ್ತೇನೆ, ಅದಕ್ಕೆ ಔಟ್ ಟು ಗೆಟ್ ವ್ಯೂಸ್ ಈ ಥರ ಡಿಫ್ರೆಂಟ್ ತಮ್ಮ ಇದು ಮಾಡ್ತಾರೆ, ಡಿಫ್ರೆಂಟ್ ಟೈಟಲ್ ಮಾಡ್ತಾರೆ. ಮತ್ತು ಟೈಟಲ್ ನೀವು ವೈರಲ್ ಟೈಟಲ್ ಹಾಕ್ಬೇಕು. ತುಂಬ ಜನ ಏನು ಮಾಡ್ತಾರೆ ಅಂದರೆ ಹೇಳ್ಬೇಕ್ರೆ ಅವ್ರು ನಿಮಗೆ ಏನು ಅನಿಸುತ್ತೆ ಅದೇ ಟೈಟಲ್ ಹಾಕಕ್ಕೆ ಹೋಗ್ಬಿಡಿ. ನೀವೇನು ಮಾಡಿ, ಟೈಟಲ್ ನಿಮ್ಗೆ ಸಿಗಲಿಲ್ಲ ಅಂದರೆ ಏನು ಮಾಡಿ, ಯೂಟ್ಯೂಬಲ್ಲಿ ನೀವು ಯಾವ ಕಂಟೆಂಟ್ಸ್ ಇವತ್ತು ಯಾಕೆ ಕಂಟೆಂಟ್ಸ್ ಮೇಲೆ ವಿಡಿಯೋ ಮಾಡಿದ್ರೆ ಆ ಕಂಟೆಂಟ್ಸ್ ವಿಡಿಯೋ ಟಾಪಿಕ್ ಸರ್ಚ್ ಮಾಡಿ, ಸರ್ಚ್ ಮಾಡಿದಾಗ ಅಲ್ಲಿ ಬರ್ತಾ ಇರೋ ಟೈಟಲ್ ಅದನ್ನೇ ತಂದು ಕಾಪಿ ಮಾಡಿ ಯಾಕೆ, ಅಥವಾ ಸ್ವಲ್ಪ ಏನಾದರೂ ಚೇಂಜ್ ಮಾಡಿ. ಮತ್ತು ಇಲ್ಲ ಅಂದರೆ ನಿಮಗೆ ನಿಮಗೆ ಇದನ್ನಾಗಲಿಲ್ಲ ಅಂದರೆ ಆ ಸೇಮ್ ಟೈಟಲ್ ಏನಿದೆ ಅದನ್ನ ತಂದು ಇಲ್ಲಿ ಪೇಸ್ಟ್ ಮಾಡಿ, ಅದಕ್ಕೇನು ಅದರಿಂದ ನಿಮಗೆ ಪ್ರಾಬ್ಲಮ್ ಏನಾಗಲ್ಲ. ಇದೇ ಮೇನ್ ಪಾಯಿಂಟ್ ಹೇಳ್ಬೇಕು. ತುಂಬ ಜನ ಇದು ಮಿಸ್ಟೇಕ್ ಮಾಡ್ತಾರೆ, ಇದನ್ನು ಮಾಡೋಕ್ಕೋಗ್ಬಿಡಿ. ಇದನ್ನು ನೀವು ಸರಿಯಾಗಿ ನೀವು ಟೈಟಲ್ ಹಾಕಿದರೆ ನಿಮ್ಮ ವಿಡಿಯೋ ವೈರಲ್ ಆಗೋ ಚಾನ್ಸ್ ತುಂಬ ಇರುತ್ತೆ. ಮೇನ್ ಪಾಯಿಂಟ್ ನಿಮ್ಮ ತಮ್ಮೇಲೆ ಮತ್ತು ಆನಂತರ ಟೈಟಲು, ಇದು ಟೈಟಲ್ ಮೇನ್ ಪಾಯಿಂಟ್ ಹೇಳ್ಬೇಕಾದ್ರೆ ಟೈಟಲ್ನಿಂದ್ರೆ ತುಂಬ ಜನ ಏನು ಮಾಡ್ತಾರೆ. ಇನ್ನು ಮೂರನೇ ಬಿಗ್ ಮಿಸ್ಟೇಕ್ ಏನಪ್ಪ ಅಂದರೆ ನೀವು ಮಾಡೋ ಮೂರನೇ ಬಿಗ್ ಮಿಸ್ಟೇಕ್ ಏನಪ್ಪ ಅಂದರೆ ನಿಮ್ಮ ವಿಡಿಯೋ ಎಂಗೇಜ್ಮೆಂಟ್ ನೀವು ವಿಡಿಯೋ ಎಂಗೇಜ್ಮೆಂಟ್ ಮಾಡೋಕ್ಕೆ ನಿಮ್ಮ ಕೈಯಲ್ಲಿ ಆಗ್ತಾಯಿಲ್ಲ. ಯಾವ ಥರ ಅಂದರೆ ಹೇಳ್ಬೇಕಾದ್ರೆ ನೀವು ಎಕ್ಸಾಂಪಲ್ ಆಗಿ ಹೇಳ್ಬೇಕಾದ್ರೆ ಈಗ ನನಗೆ ನನ್ನ ಬಾಡಿಯಲ್ಲಿ ಯಾವುದೋ ಒಂದು ಪಾರ್ಟ್ಸ್ ಇದೆ, ಆ ಪಾರ್ಟ್ಸಲ್ಲಿ ನಂದು ಏನಾದರೂ ಸ್ವಲ್ಪ ಮಿಸ್ಟೇಕ್ ಆಯಿತು, ಏನಾದರೂ ಕೆಟ್ಟಿತ್ತು ಅಂದರೆ ನಾವು ಹೋಗಿ ಆಸ್ಪತ್ರೆ ಹೋಗ್ತೀವಿ. ಸಡನ್ನಾಗಿ ಆಸ್ಪತ್ರೆಗೆ ಹೋಗ್ತೀರ, ನೀವು ಆಸ್ಪತ್ರೆ ಹೋಗಿ ಅಲ್ಲಿ ಏನು ಮಾಡ್ತೀರ, ಚೆಕಪ್ ಮಾಡಿಸ್ಕೊಂಡು ಅದಕ್ಕೆ ಏನೋ ಸರಿಯಾಗಿ ಮಾತ್ರೆ ಗೀತ್ರೆ ಏನೋ ಕೊಡ್ತಾರೆ, ಅದನ್ನು ಮಾಡ್ಕೊಂಡು ನೀವು ರೆಡಿ ಆಗ್ತೀರ. ಅದೇ ಥರ ನಿಮ್ಮ ವಿಡಿಯೋ ಎಂಗೇಜ್ಮೆಂಟ್ ನೀವು ಅದೇ ಥರ ವಿಡಿಯೋ ಇದು ಮಾಡ್ಬೇಕತ್ತೆ, ಅದೇ ಥರ ನಿಮ್ಮ ವಿಡಿಯೋ ಕ್ವಾಲಿಟಿ ಇದು ಮಾಡ್ಬೋದು. ನಿಮ್ಮ ಆಡಿಯನ್ಸ್ ಏನಿದ್ದಾರೆ, ಇನ್ನೊಬ್ಬರು ವಿಡಿಯೋ ನೋಡ್ಬೋದು, ಅವರು ನಿಮ್ಮ ವಿಡಿಯೋ ನೋಡೋ ಥರ ನೀವು ಮಾಡಬೇಕು. ಅದರಲ್ಲಿ ಸ್ವಲ್ಪ ನೀವು ಇದು ಮಾಡ್ಬೇಕು. ಹೇಳ್ಬೇಕಾದ್ರೆ ಸ್ಟಾರ್ಟಿಂಗ್ ನೀವು ಇಂಟ್ರೊಡಕ್ಷನ್ ಕೊಡ್ತೀರ 30 ಸೆಕೆಂಡು, ಹೇಳ್ಬೇಕಾದ್ರೆ ನಾನು ಕೊಟ್ಟ ಸ್ಟಾರ್ಟಿಂಗ್ ಕೊಡಿದ್ದೀನಿ ಇಂಟ್ರೊಡಕ್ಷನ್, ಆ ಥರ ನೀವು ಕೊಡ್ಬೇಕತ್ತೆ. ಎಕ್ಸಾಂಪಲ್ಗೆ ತೋರ್ತೀನಿ ನಾನು 30 ಸೆಕೆಂಡ್ ನೋಡಿ ಅಲ್ಲಿ. ಆ ಎಲ್ಲರಿಗೂ ನಮಸ್ಕಾರ, ನೀವು ನೋಡ್ತಾ ಇದ್ರೆ ಕನ್ನಡ ಟೆಕ್ ಎಡಿಟ್ ಚಾನಲ್. ಫ್ರೆಂಡ್ಸ್, ನಿಮ್ಮ ಒಂದು ಚಾನಲ್ ಎದಕ್ಕೆ ಗ್ರೋ ಆಗ್ತಾ ಇಲ್ಲ? ನೀವು ಮಾಡುತ್ತಿರುವ 5 ಬಿಗ್ ಮಿಸ್ಟೇಕ್ ಏನು? ಆ ಮಿಸ್ಟೇಕ್ನಿಂದ ನಿಮ್ಮ ಚಾನಲ್ಗೆ ಏನಾದರೂ ಪ್ರಾಬ್ಲಮ್ ಆಗುತ್ತಾ? ಅದಕ್ಕೆ ಏನು ಸೊಲ್ಯೂಷನ್ ಅಂತ ನಾನು 5 ಸ್ಟೆಪ್ಪಲ್ಲಿ ತಿಳಿಸ್ತೀನಿ. ಆ ಥರ ಇಂಟ್ರೊಡಕ್ಷನನ್ನು 30 ಸೆಕೆಂಡ್ ಮಾಡ್ಕೋಬೇಕಿತ್ತು, ಯಾಕೆಂದರೆ ಆಡಿಯನ್ಸ್ ಅವರು ನಿಮ್ಮ ವಿಡಿಯೋ ನೋಡೋಕ್ಕೆ ಅವರು ಎನರ್ಜಿ ಆಗಿ ಕೂತು ನೋಡಬೇಕು ನಿಮ್ಮ ವಿಡಿಯೋ. ಆ ಥರ ನೋಡೋ ಥರ ನಿಮ್ಮ ಆಡಿಯನ್ಸ್ ಇನ್ಕ್ರೀಸ್ ಮಾಡಬೇಕತ್ತೆ. ಆ ಥರ ನೀವು ಇನ್ನು ಮಿಸ್ಟೇಕನ್ನು ಮಾಡ್ತಾರೋ ಅನ್ನೋ ತಿದ್ದುಪಡಿ ಮಾಡ್ಕೋತೆ, ಆ ಥರ ನೀವು ಮಾಡ್ಕೊಳ್ಬೇಕಾಗುತ್ತೆ. ಇದು ಮೂರನೇ ಬಿಗ್ ಮಿಸ್ಟೇಕ್. ನೀವು ಇದನ್ನು ಸರಿಪಡಿಸ್ಕೊಳ್ಬೇಕು, ನೀವು ಸರಿಪಡಿಸ್ಕೊಂಡ ನಂತರ ಇದಾಗುತ್ತೆ ನಿಮಗೆ. ಆನಂತರ ನಿಮ್ಮ ವಿಡಿಯೋ ನೋಡ್ತಾರೆ, ಆನಂತರ ವಾಚ್ ಟೈಮ್ ಕೂಡ ಕಂಪ್ಲೀಟ್ ಮಾಡ್ಬೋದು ನೀವು. ಈ ಥರ
ಏನಪ್ಪ ವಿಡಿಯೋ ಟ್ಯಾಕ್ಸ್ ಅಂದರೆ ಹೇಳ್ಬೇಕಾರೆ ಯೂಟ್ಯೂಬರ್ಸು ತುಂಬ ಅಂದರೆ ತುಂಬ ಯೂಟ್ಯೂಬರ್ಸು ಕ್ರಿಯೇಟ್ ಆಗಿದ್ದಾರೆ. ಈಗ ಹೇಳ್ಬೇಕಾದ್ರೆ ದಿನಕ್ಕೂ ಎಷ್ಟು ಜನ ಯೂಟ್ಯೂಬರ್ಸ್ ಕ್ರಿಯೇಟ್ ಮಾಡ್ತಾಯಿದ್ದಾರೆ, ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ತಾರೆ ತುಂಬ ಅಂದರೆ ತುಂಬ ಜನ ಕ್ರಿಯೇಟ್ ಮಾಡ್ತಾಯಿದ್ದಾರೆ. ಅದಕ್ಕೋಸ್ಕರ ನಿಮ್ಮ ವಿಡಿಯೋ ಅಪ್ಲೋಡ್ ಮಾಡಿದ್ದೀರಿ ಯೂಟ್ಯೂಬ್ದವರು ಅವರಿಗೆ ಗೊತ್ತಾಗ ನಿಮ್ಮ ವಿಡಿಯೋ ಯಾರಿಗೆ ಶೇರ್ ಮಾಡಬೇಕು, ಯಾರಿಗೆ ಪೋಸ್ಟ್ ಮಾಡಬೇಕು, ಯಾರಿಗೆ ಇದು ಮಾಡಬೇಕು ಅಂತ ಅವರಿಗೆ ಗೊತ್ತಾಗಲ್ಲ. ತುಂಬ ಜನ ಯೂಟ್ಯೂಬರ್ಸ್ಗೆ ಗೊತ್ತಾಗೋದಿಲ್ಲ ಅಷ್ಟು ಕಂಪನಿ ಅಷ್ಟು ಚಾನಲ್ಗಳು ಇದ್ದಾವೆ ಕ್ರಿಯೇಟ್ ಮಾಡಿದ್ದಾರೆ, ಅಷ್ಟು ಕ್ರಿಯೇಟರ್ಸ್ ಇದ್ದಾರೆ ಯೂಟ್ಯೂಬರ್ಸ್ ಇದ್ದಾರೆ. ಈಗ ಅದಕ್ಕೋಸ್ಕರ ನೀವು ಏನು ಟ್ಯಾಕ್ಸ್ ಹಾಕೋಗುತ್ತೆ, ಟ್ಯಾಕ್ಸ್ ಹಾಕೋದ್ರೆ ಯಾವುದು ನೀವು ಯಾವ ಟಾಪಿಕ್ ವಿಡಿಯೋ ಬಗ್ಗೆ ಮಾಡಿದರೆ ಆ ಟಾಪಿಕ್ ಬಗ್ಗೆ ನೀವು ಟ್ಯಾಕ್ಸ್ ಬಗ್ಗೆ. ಈಗ ನೀವು ಯಾವ ಟಾಪಿಕ್ ವಿಡಿಯೋ ಮಾಡಿದರೆ ಎಕ್ಸಾಂಪಲ್ಗೆ ನೀವು ಹೇಳ್ಬೇಕ್ರೆ ಔ ಟು ಗೆಟ್ 4000 ವಾಚ್ ಟೈಮ್ ಕಂಪ್ಲೀಟ್ ಅಂತ ನೀವು ವಿಡಿಯೋ ಮಾಡಿದಾಗ ಎಕ್ಸಾಂಪಲಾಗಿ ಕೊಟ್ಟಿರ್ತೀನಿ, ಆ ವಿಡಿಯೋ ನೀವು ಟ್ಯಾಕ್ಸ್ ಹಾಕ್ಬೋಗುತ್ತೆ. ಆ ವಿಡಿಯೋ ಟ್ಯಾಕ್ಸ್ ಹಾಕಿದಾಗ ಯಾರಾದರೂ ಅವ್ರಿಗೆ ಏನಾದರೂ ಬೇಕಾಗುತ್ತೆ, ತುಂಬ ತುಂಬ ಯೂಟ್ಯೂಬರ್ಸ್ಗೆ ಏನಾದರೂ ಒಂದು ಕೊರತೆ ಇರ್ತಾರೆ ಅದ್ರ ಬಗ್ಗೆ ಅವರು ಹೋಗಿ ಅಲ್ಲಿ ಸರ್ಚ್ ಮಾಡ್ತಾರೆ. ಆ ಸರ್ಚ್ ಮಾಡಿದಾಗ ಅಲ್ಲಿ ನಿಮ್ಮ ವಿಡಿಯೋ ಬರುತ್ತೆ. ಆ ಟ್ಯಾಕ್ಸ್ ನೀವು ಏನು ಟ್ಯಾಕ್ಸ್ ಹಾಕಿರ್ತಾರೆ ಅದನ್ನು ಅಲ್ಲಿ ಬರುತ್ತೆ, ಕೀಬೋರ್ಡಲ್ಲಿ ಏನು ಟ್ಯಾಕ್ಸ್ ಹಾಕಿರ್ತಾರೆ ಅದು ಬರುತ್ತೆ. ಅಲ್ಲಿ ಅವರು ಒಂದು ಟ್ಯಾಕ್ಸ್ ಸರ್ಚ್ ಮಾಡಿ ನೋಡಿತಾರೆ, ಟ್ಯಾಕ್ಸ್ ಸರ್ಚ್ ಮಾಡಿ ನೋಡಿದಾಗ ಅಲ್ಲಿ ನಿಮ್ಮ ವಿಡಿಯೋ ಬರುತ್ತೆ. ಆ ವಿಡಿಯೋ ನೋಡಿ ನಿಮ್ಮ ವಿಡಿಯೋ ಕ್ಲಿಕ್ಕನ್ನು ವಿಡಿಯೋ ಕ್ಲಿಕ್ ಮಾಡಿ ನೋಡ್ತಾರೆ. ಆ ಟ್ಯಾಕ್ಸ್ ಹಾಕೋದ್ರಿಂದ ನಿಮ್ಮ ವಿಡಿಯೋ ನೋಡ್ತಾರೆ ಮತ್ತು ತುಂಬ ಜನ ಎಲ್ಲರ ಕಡೆ ಸೇರ್ ಆ ನೋಡೋದ್ರಿಂದ ನಿಮ್ಮ ವಿಡಿಯೋ ಎಲ್ಲ ಕಡೆ ಸೇರ್ ಆಗುತ್ತೆ. ಸೇರ್ ಆಗೋದ್ರಿಂದ ನಿಮ್ಮ ಪ್ರತಿಯೊಬ್ಬರು ಮೊಬೈಲ್ ಪ್ರತಿಯೊಂದು ಮೊಬೈಲಲ್ಲಿ ನಿಮ್ಮ ಚಾನೆಲ್ ಬರುತ್ತೆ, ಎಲ್ಲರ ಕಡೆ ನಿಮ್ಮ ವಿಡಿಯೋ ಬರುತ್ತೆ. ಆ ಥರ ನೀವು ಟ್ಯಾಕ್ಸ್ ಹಾಕೋ ನೀವು ಹೇಳ್ಬೇಕಾರೆ ನಿಮಗೆ ಟ್ಯಾಕ್ಸ್ ಹಾಕಕ್ಕೆ ಬರೋದನ್ನು ನಾನು ಹೇಳ್ಬೇಕಂದ್ರೆ ತುಂಬ ತುಂಬ ಅಪ್ಲಿಕೇಶನ್ ಇದೆ ಹೇಳ್ಬೇಕಾದ್ರೆ ಪ್ಲೇಸ್ಟೋರಲ್ಲಿ ಅಪ್ಲಿಕೇಶನ್ ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಆ ಥರ ನಿಮ್ಗೆ ಟ್ಯಾಕ್ಸ್ ಹಾಕಿ ನೀವು ಯಾರ್ದು ಟ್ಯಾಕ್ಸ್ ಕಾಪಿ ಮಾಡಿ ಆದರೆ ಕಾಪಿ ಮಾಡಿ ಇನ್ನೊಬ್ಬರು ಟ್ಯಾಕ್ಸನ್ನು ಕಾಪಿ ಮಾಡಿ ಹೇಳ್ಬೇಕಾದ್ರೆ ನನ್ನದೇ ಕಾಪಿ ಮಾಡಿರೋ ಟ್ಯಾಕ್ಸ್ ನಡೀತೆ ಅದರಲ್ಲಿ ನನ್ನ ಒಂದು ಚಾನೆಲ್ ನೇಮ್ ಇರುತ್ತೆ, ಆ ನೇಮನ್ನು ರಿಮೂವ್ ಮಾಡ್ಬೇಕೈತೆ ನೀವು. ಆ ಚಾನೆಲ್ ನೇಮ್ ತೆಗಿಬೇಕಾಗುತ್ತೆ ಯಾಕಂದ್ರೆ ತುಂಬ ಜನ ಮಾಡ್ತಾರೆ ನನ್ನ ಚಾನೆಲ್ ನೇಮ್ ಹಾಕಿ ಬಿಟ್ಬಿಡ್ತಾರೆ ಹಾಗೆ, ಮತ್ತು ಇನ್ನೊಬ್ಬರು ಚಾನೆಲ್ ಇನ್ನೊಬ್ಬರು ಯೂಟ್ಯೂಬರ್ಸ್ ದೊಡ್ಡ ಯೂಟ್ಯೂಬರ್ಸ್ ನೇಮ್ ಹಾಕಿ ಬಿಡ್ತಾರೆ. ಆ ಥರ ಮಾಡ್ಕೋಬೇಡಿ, ನಿಮ್ಮ ನೇಮ್ ಹಾಕಿ ನಿಮ್ಮ ಚಾನೆಲ್ ನೇಮೇ ಹಾಕಿ. ಇಷ್ಟೇ ಇದು ಟ್ಯಾಕ್ಸ್. ಈ ಟ್ಯಾಕ್ಸನ್ನು ನೀವು ಅಪ್ಲೋಡ್ ಮಾಡಿದಾಗ ಅಲ್ಲಿ ಬರುತ್ತೆ, ಆವಾಗ ನಿಮ್ಮ ವಿಡಿಯೋ ಕ್ಲಿಪ್ ಆ್ಯಡ್ ಸಿಗುತ್ತೆ, ಆವಾಗ ನಿಮ್ಮ ವಿಡಿಯೋ ವೈರಲ್ ಮಾಡುತ್ತೆ. ಇನ್ನು 5ನೇ ಬಿಗ್ ಅಪ್ಡೇಟ್ಸ್ ಇದು ಇಂಪಾರ್ಟೆಂಟ್ ಅಂತ ಏನಂದರೆ ವಿಡಿಯೋ ಕ್ಲಿಯರಿಟಿ ಮತ್ತು ಆಡಿಯೋ ಕ್ಲಿಯರಿಟಿ. ಹೇಳ್ಬೇಕಂದ್ರೆ ತುಂಬ ಜನ ಅಂದರೆ ಆಡಿಯೋ ಮತ್ತು ವಿಡಿಯೋ ಕ್ಲಿಯರಿಟಿ ಮೇಲೆ ಇರ್ತಾರೆ, ಯಾಕಂದರೆ ನಿಮ್ಮ ವಾಯ್ಸ್ ಕೇಳಿಸ್ಬೇಕು ಅವರಿಗೆ ಮತ್ತು ಸರಿಯಾಗಿ, ಮತ್ತು ನಿಮ್ಮ ವಿಡಿಯೋ ನೀವು ನೋಡ್ತಾ ನೀವು ಮಾಡ್ತಾರಂಥ ಫೇಸ್ ಕ್ಯಾಮ್ರಾ, ಈಗ ಫೇಸ್ ಕ್ಯಾಮ್ರಾ ಮಾಡ್ತಾ ಇದ್ದೀನಿ ನನ್ನ ವಿಡಿಯೋ ನಿಮಗೆ ಕ್ಲಿಯರಿಟಿ ಕಾಣಬೇಕು, ಈ ಥರ ಮಾಡಬೇಕು ನೀವು. ಈ ಥರ ಮಾಡಿದಾಗ ನಿಮ್ಮ ಆಡಿಯೋ ಎಂಗೇಜ್ಮೆಂಟ್ ನಿಮ್ಮ ಆಡಿಯೋ ಕ್ಲಿಯರಿಟಿ ಮಾಡೋಕೆ ಬರುತ್ತೆ. ಆವಾಗ ತುಂಬ ಜನ ಏನು ಮಾಡ್ತಾರೆ, ತುಂಬ ಜನ ವಿಡಿಯೋ ಮಾಡ್ತಾರೆ ಆದರೆ ಅವರಿಗೆ ತುಂಬ ಯೂಟ್ಯೂಬರ್ಸ್ ಇದು ಎಲ್ಲರಿಗೊಂದು ಪ್ರಾಬ್ಲಮೇ ಅಂತ ಹೇಳ್ಬೋದು, ತುಂಬ ಕಷ್ಟ ಆಗುತ್ತೆ ಹೇಳ್ಬೇಕಾರೆ. ಆ ವಿಡಿಯೋ ಆಡಿಯೋ ಕ್ಲಾರಿಟಿ ಮಾಡ್ಬೋದು, ಮೈಕ್ ಹಾಕೊಂಡು ಮಾಡ್ಬೋದು, ಆದರೆ ವಿಡಿಯೋ ಕ್ಲಾರಿಟಿ ಮಾಡೋಕ್ಕೆ ಆಗಲ್ಲ. ತುಂಬ ಜನ ಏನಂದರೆ ಹೊಸ ಯೂಟ್ಯೂಬರ್ಸ್ ಕರೆ ರಿಂಗ್ ಲೈಟ್ ಇರೋಲ್ಲ, ಏನೂ ಇರೋಲ್ಲ, ಅವ್ರ ಸಿಸ್ಟಮ್ ಏನೂ ಇರೋಲ್ಲ, ಅವ್ರ ರೂಮ್ ಇರೋದಿಲ್ಲ, ಏನು ಇರೋದಿಲ್ಲ. ಅದಕ್ಕೋಸ್ಕರ ಅವರು ಎಲ್ಲೋ ನಿಂತು ಎಲ್ಲೋ ವಿಡಿಯೋ ಮಾಡ್ತಾರೆ. ಅದಕ್ಕೋಸ್ಕರ ಅವ್ರಿಗೆ ಏನು ಮಾಡ್ತಾರೆ, ನೀವು ಒಂದು ಇದು ಮಾಡ್ಕೊಳ್ಳಿ, ನೀವು ಯಾವುದೋ ಒಂದು ಸಣ್ಣ ಪುಟ್ಟ ಇದು ಮಾಡಿ ಒಂದು ನೀವು ಕ್ಲಿಯರಿಟಿ ವಿಡಿಯೋ ಕ್ಲಿಯರಿಟಿ ಮಾಡೋ ಥರ ಒಂದು ಸ್ವಲ್ಪ ಪ್ರಯತ್ನ ಪಡಿ, ಪ್ರಯತ್ನಪಟ್ಟು ನೀವು ವಿಡಿಯೋ ಮಾಡಿ, ಆವಾಗ ನಿಮ್ಮ ವಿಡಿಯೋ ತುಂಬ ತುಂಬ ಇದಾಗುತ್ತೆ, ವೈರಲ್ ಆಗೋ ಚಾನ್ಸ್ ತುಂಬ ಇದೆ. ಮತ್ತು ನೀವು ಆಡಿಯೋ ಮಾತ್ರ ಮೈಕು ಸಿಗುತ್ತೆ, ಎಷ್ಟು ಬೇಕಾದ್ರೆ ಸಿಗುತ್ತೆ. ಅದು ಹೇಳ್ಬೇಕಾರೆ ನಾನು ತೊಗೊಂಡು 108 ರೂಪಾಯಿ ತೊಗೊಂಡಿದೆ, 2 ಮೈಕ್ ಕೂಡ ನಮ್ಮದು 230 ರೂಪಾಯಿ ಇದೆ. ಎಷ್ಟಾಗಿದೆ ಆಮೇಲೆ 230 ರೂಪಾಯಿ ನಾನು ಬಿಲ್ ಮಾಡಿದ್ದು ಫ್ಲಿಪ್ಕಾರ್ಟ್ದಲ್ಲಿ ತೆಗೆದಿದ್ದೀನಿ, ನೀವು ಕೂಡ ಹೋಗಿ ಅಲ್ಲಿ ನೀವು ತೊಗೋಬೋದು. ಫ್ಲಿಪ್ಕಾರ್ಟ್ದಲ್ಲಿ ಸಿಗುತ್ತೆ ಮೈಕ್ ಎಷ್ಟು ಬೇಕೋ ಎಷ್ಟು, 1000 ಅಲ್ಲ ಎಷ್ಟು 1000 ಬೇಕೋ ಮೈಕ್ಗಳು ಇದ್ದಾವೆ, ಇದೇ ಥರ ಇದೆ. ನೀವು ಖರೀದಿ ಮಾಡಿ ನಿಮ್ಮ ಆಡಿಯನ್ಸ್ಗೆ ನಿಮ್ಮ ಆಡಿಯನ್ಸ್ಗೆ ನಿಮ್ಮ ಆಡಿಯೋ ಕ್ಲಿಯರಾಗಿ ಕೇಳಿಸೋ ಥರ ವಿಡಿಯೋ ಮಾಡಿ. ಇದೊಂದೇ ನಾನು ಇದನ್ನು ಬಿಟ್ಟರೆ ಏನಿಲ್ಲ. ಈಗ ನಾನು ಇವತ್ತು ನೋಡೋದ್ರಲ್ಲಿ 5 ಬಿಗ್ ಮಿಸ್ಟೇಕ್ ನಿಮ್ಮ ಒಂದು ನೀವು ಮಾಡ್ತಾರಿರುವ 5 ಬಿಗ್ ಮಿಸ್ಟೇಕನ್ನು ನಾನು ನಿಮಗೆ ತೋರಿಸಿದೆ, ಅದರ ಮತ್ತು ಅದರ ಸೊಲ್ಯೂಷನ್ ಕೂಡ ಹೇಳಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತಿದ್ದೀನಿ. ನಾನು ಈ ಪ್ರತಿಯೊಬ್ಬರು ಪ್ರತಿಯೊಂದು ನ್ಯೂ ಯೂಟ್ಯೂಬರ್ಸ್ ಇದ್ದೀರ ಇದನ್ನೆಲ್ಲ ನೀವು ತಿದ್ದುಪಡಿ ಮಾಡ್ಕೋಬೇಕು, ನಿಮ್ಮ ಚಾನೆಲ್ ಏನಂತ ಹೇಳ್ತಾ ಇಷ್ಟೇ ಹೇಳೋದು ನಾನು ಅಂತ ಹೇಳ್ತಾ. ಇವತ್ತು ನಿಮಗೆ ಇಷ್ಟ ಆಗಿದೆ ಮತ್ತು ಈ ಬಿಗ್ ಅಪ್ಡೇಟ್ಸ್ ಬಗ್ಗೆ ನಿಮ್ಮ ಬಿಗ್ ಮಿಸ್ಟೇಕ್ ಬಗ್ಗೆ ನಿಮ್ಮ ನೀವು ಮಾಡ್ತಾರೋ ಬಿಗ್ ಮಿಸ್ಟೇಕ್ ಬಗ್ಗೆ ನಾನು ಇವತ್ತು ನೋಡೋದನ್ನು ಹೇಳಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಇಷ್ಟ ಆಗಿದೆ ಅಂತ ತಿಳಿದಿದ್ದೀನಿ. ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆದರೆ ಮತ್ತು ಈ ನಾನು ಈ ಹೇಳುವ 5 ಬಿಗ್ ಮಿಸ್ಟೇಕ್ ನಿಮಗೆ ಯಾವುದಾದ್ರೂ ಒಂದು ಇಷ್ಟ ಆದರೆ ಅದರ ಜೊತೆಗೆ ನಿಮಗೆ ಈ 5 ಬಿಗ್ ಮಿಸ್ಟೇಕ್ ಇಷ್ಟ ಆದರೆ ನನಗೆ ಏನಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ನಾನು ಕೂಡ ನೋಡಿ ಖುಷಿ ಪಡ್ತೀನಿ ಅಂತ ಹೇಳ್ತಾ ಇವತ್ತು ನೋಡೋ ಮುಗಿಸ್ತಾ ಇದ್ದೀನಿ. ಇವತ್ತು ನೋಡೋ ಮುಗಿಸೋಕ್ಕಿಂತ ಮುಂಚೆ ಎಲ್ಲರಿಗೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತು ನೋಡೋ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ. ಜೈ ಕರ್ನಾಟಕ. ಮತ್ತೆ ಮುಂದೆ ಬರ್ತೇನೆ.